ಎರಡೂವರೆ ದಶಕಗಳ ಬಳಿಕ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ದಾಖಲೆ ಬರೆಯಲು ಮುಂದಾಗಿದ್ದ ರಾಷ್ಟ್ರೀಯ ಪಕ್ಷಗಳು ಕಡಿಮೆ ಮತದಾನದಿಂದ ಕೆಂಗಟ್ಟಿ ಹೋಗಿವೆ ಮ್ಯಾಜಿಕ್ ಸಂಖ್ಯೆ ಬದಲಾವಣೆ ಮಾಡಲು ಮೊದಲ ಬಾರಿಗೆ ಮೇಯರ್ ಉಪಮೇಯರ್ ಆಯ್ಕೆಯಲ್ಲಿ ಎಲ್ಲ ಶಾಸಕರು ಸಂಸದರು ಭಾಗಿಯಾಗಲು ಸಿದ್ಧತೆ ನಡೆಸಿದ್ದಾರೆ ದಶಕಗಳಿಂದಲೂ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಭಾಷೆ ಆಧಾರದ ಮೇಲೆ ಚುನಾವಣೆ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಮೇಯರ್ ಆಯ್ಕೆ ಸಂದರ್ಭದಲ್ಲಿ ಶಾಸಕ ಸಂಸದರು ದೂರು ಉಳಿಯುತ್ತಿದ್ದರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪಕ್ಷಗಳ ಚಿಹ್ನೆಯ ಮೇಲೆ ಚುನಾವಣೆ ನಡೆದಿರುವುದರಿಂದ ತಮ್ಮ ತಮ್ಮ ಪಕ್ಷಗಳ ಅಭ್ಯರ್ಥಿಗಳ ಮೇಯರ್ ಆಯ್ಕೆಯ ಸಲುವಾಗಿ ಕೌನ್ಸಿಲ್ ಸಭಾಂಗಣಕ್ಕೆ ಆಗಮನಿಸುವುದು ಖಚಿತವಾಗಿದೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 58 ವಾರ್ಡ್ಗಳನ್ನು ಹೊಂದಿದೆ ಮೇಯರ್ ಆಯ್ಕೆ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ಶಾಸಕರು ಸಚಿವರು ಸಂಸದರು ಎಂದು ಒಗ್ಗಟ್ಟಾಗಿ ಪಾಲ್ಗೊಂಡಿರಲಿಲ್ಲ ಎಂಇಎಸ್ನ ಭಾಷಾ ಸಂಘರ್ಷದಲ್ಲಿ ಕನ್ನಡ ಅಸ್ಮಿತೆಯ ಸವಾಲು ಎದುರಾದಾಗಲೂ ಪಾಲಿಕೆ ವ್ಯಾಪ್ತಿಯ ಶಾಸಕ ಸಂಸದರು ವಿಧಾನ ಪರಿಷತ್ ಸದಸ್ಯರು ಒಂದಾಗಿ ನಿಂತು ಕನ್ನಡದ ಮೇಯರ್ ಪರವಾಗಿ ಕೆಲಸ ಮಾಡಿದ್ದು ತೀರಾ ಕಡಿಮೆ ಈ ಬಾರಿ ಪಕ್ಷಗಳ ಮೂಲಕ ಚುನಾವಣೆಯಲ್ಲಿ ಪಾಲ್ಗೊಂಡ ಜಿಲ್ಲೆಯ ಶಾಸಕ ಸಂಸದರಿಗೆ ಕಡಿಮೆ ಮತದಾನವಾಗಿರುವುದು ಆತಂಕ ಸೃಷ್ಟಿಸುವಂತೆ ಮಾಡಿದೆ ದೊಡ್ಡ ಸಂಖ್ಯೆಯ ಸ್ಥಾನಗಳನ್ನು ಗೆಲ್ಲುವ ಗುರಿ ಹೊಂದಿದ್ದ ಪಕ್ಷಗಳೆಲ್ಲ ಗೆಲುವಿನ ಸಾಧ್ಯತೆಯನ್ನು ಬೆರಳಿನಲ್ಲಿ ಎಣಿಸುವ ಸ್ಥಿತಿಗೆ ತಲುಪಿದೆ ಇದಕ್ಕೆ ಎಂಇಎಸ್ ಕೂಡ ಹೊರತಾಗಿಲ್ಲ ಪಕ್ಷಗಳ ಗಲಾಟೆಯ ಭರಾಟೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗೆ ಅದೃಷ್ಟ ಕುಲಾಯಿಸುವ ಸಾಧ್ಯತೆ ಹೆಚ್ಚಾಗಿದೆ ಎನ್ನುವ ಚರ್ಚೆಗಳು ವ್ಯಾಪಕವಾಗಿ ಕೇಳಿಬರುತ್ತಿವೆ ಅಂತಿಮವಾಗಿ ಬೆಳಗಾವಿ ಪಾಲಿಕೆ ಅಧಿಕಾರ ಹಿಡಿಯಲು ಯಾರಿಗೆ ಅವಕಾಶ ಇದೆ ಎನ್ನುವುದು ಕುತೂಹಲ ಪ್ರಶ್ನೆಯಾಗಿದೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರುವ ಕಾಂಗ್ರೆಸ್ ಬಿಜೆಪಿ ಮತ್ತು ಎಂಇಎಸ್ ಗೆ ಮ್ಯಾಜಿಕ್ ಸಂಖ್ಯೆ ತಲುಪಲು ಭಿನ್ನ ಸ್ಥಾನಗಳು ಅಗತ್ಯ ಇದೆ ಆಮ್ ಆದ್ಮಿ ಪಾರ್ಟಿ ಜೆಡಿಎಸ್ ಮತ್ತು ಎಂಐಎಂ ಪಕ್ಷಗಳು ಖಾತೆ ತೆರೆದರೂ ಇತರರೊಂದಿಗೆ ಮೈತ್ರಿ ಮೂಲಕವೇ ಪಾಲಿಕೆ ಆಡಳಿತದ ಭಾಗವಾಗಬಹುದು ಅಥವಾ ಪಕ್ಷೇತರರ ದೊಡ್ಡ ಸಂಖ್ಯೆಯ ಬೆಂಬಲ ಅಗತ್ಯ ಇದೆ ಒಟ್ಟಾರೆ ಸೆಪ್ಟೆಂಬರ್ 6 ರ ಫಲಿತಾಂಶದ ಬಳಿಕ ಗದ್ದುಗೆ ಸಮೀಕರಣಗಳ ದಾಳ ಉರುಳುವುದು ಖಚಿತ ಬ್ಯೂರೋ ರಿಪೋರ್ಟ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ